ನಮ್ಮ ವೈಯಕ್ತಿಕವಾಗಿ ಹೇಳ್ತಕ್ಕಂತದ್ದು ಲಾಕ್ಡೌನ್ ಪರಿಹಾರ ಅಲ್ಲ ಯಾಕೆಂದ್ರೆ ಹೋದ ಸಾರಿ ಲಾಕ್ಡೌನ್ 10 ತಿಂಗಳಾಗಿ ಆರ್ಥಿಕ ಪರಿಸ್ಥಿತಿ ಜೊತೆಗೆ ಜನಸಾಮಾನ್ಯರಿಗೂ ಕೂಡ ಅದು ಬಹಳ ತೊಂದರೆ ಆಗಿದೆ ಅದರಿಂದ ಲಾಕ್ಡೌನ್ ಮಾಡಿದನೆ ಏನ್ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಅಂತಕಂತದನ್ನ ಎಲ್ಲರಲ್ಲೂ ವಿಶ್ವಾಸ ಇಟ್ಟು ಅವರೆಲ್ಲ ಒಪಿನಿಯನ್ ತೆಗೆದುಕೊಂಡು ಮುಖ್ಯಮಂತ್ರಿಗಳು ಇವತ್ತು ಡಿಸೈಡ್ ಮಾಡಿದ್ರು ಈಗ ಪುರಾತತ್ವ ಇಲಾಖೆಯಿಂದ ನಂಜುಗೂಡು ದೇವಸ್ಥಾನವನ್ನು ಬಂದ್ ಮಾಡುವಂತ ಕೆಲಸ ಆಗಿದೆ ಮೈಸೂರು ಅರಮನೆ ಇದೆ ಮೃಗಾಲಯ ಇದೆ ಚಾಮುಂಡಿ ಬೆಟ್ಟ ಹಾಗೆ ಇದೆ ಅದಕ್ಕೆ ಏನಾದರು ನಿಮ್ಮ ಸಭೆಯಲ್ಲಿ ಚರ್ಚಿಸಿ ನಿರ್ಧಾರ ಇವತ್ತು ಸುಮಾರು 7-8 ಜಿಲ್ಲಾ ಆಫೀಸರ್ ಸಭೆನ ಕೂಡ ಸದ್ಯದಲ್ಲೇ ಮಾಡ್ತೇವೆ ಇವತ್ತು ನಾಳೆನೂ ಕೂಡ ಇರ್ತೇನೆ ಏನೇನ್ ಬೇಕಾದೆಲ್ಲ ತಮಗೂ ಕೂಡ ಮಾಹಿತಿಯನ್ನು ಕೊಡ್ತಕ್ಕಂತ ಕೆಲಸ ಮಾಡ್ತೀನಿ ಯೂಟರ್ ನೋಡಿ ಬರ್ತು ನಾವು ಕ್ಷೇತ್ರ ಯೂಟರ್ ನೋಡಿ ಬರ್ತು ಯಾದದು ನಿಶಾನ್ ತಗೊಂಡ ಮೇಲೆ ಯೂಟರ್ ನೋಡಿ ಬರ್ತು ಯಾವುದೇ ವಿಧವಾದ ಒಂದೇ ಒಂದು ಯೂಟರ್ ಹೊಡೆದಿರತಕ್ಕಂತ ನಿದರ್ಶನ ಒಂದು ಇಲ್ಲ ಮೈಸೂರು ಡಿಸ್ಟ್ರಿಕ್ಟ್ ವಿಚಾರದ ಯಾದದು ಹೇಳಿ ಸರ್ಕಾರ ನೋಡ್ಬಿಡತಲ್ಲ ನಿರ್ಧಾರಗಳಿಗೆ ಸರ್ಕಾರ ಎಲ್ಲಿ ಎಲ್ಲಿ ಸರ್ ಸರ್ ರಿವೋಕ್ ಮಾಡಿದ್ರಲ್ಲ ಸರ್ ಪ್ರವಾಸಿ ತಾಣಗಳಿಗೆ ಪ್ರವಾಸಿ ತಾಣಗಳಿಗೆ ಬರುವ ಪ್ರವಾಸಿಗರಿಗೆ ಕೋವಿಡ್ ನೆಗೆಟಿವ್ ಮಾಡಲ್ಲ ಅಂತ ಪ್ರಾಮಿಸ್ ಮಾಡಿಲ್ಲ सरकार अंद्रे नावु मेडम एसपी डीसी अवरु एल्ला सेरि डिसिजन तेगेदुकोंडिद्दु अदु अदु बेरे अपार्थ होयितु इल्ल 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 ಸರ್ಕಾರಕ್ಕೆ ಅಪಾರ್ಥ ಹೋಯಿತು ಬೇರೆ ಮೈಸೂರಿಗೆ ಮೈಸೂರಿಗೆ ಬರೋರೆಲ್ಲರನ್ನು ಕೂಡ ಪಾಸಿಟಿವ್ ಟೆಸ್ಟ್ ಮಾಡಿಸಬೇಕು ಅಂತ ಅಂತಕಂತದ್ದು ಅಲ್ಲಲ್ಲ ಆದೇಶಕ್ಕೂ ಅಡ್ವೈಸರ್ಗೂ ಡಿಫರೆನ್ಸ್ ಅಂತ ಸರ್ಕಾರಕ್ಕೆ ಗೊತ್ತಾಗಿಲ್ಲ ಅನ್ನೋದಾದ್ರೆ ಅದು ಆದೇಶನ ಬೇರೆ ಅಡ್ವೈಸರ್ ಇಲ್ಲ ಇಲ್ಲ ಈಗ ಅಡ್ವೈಸರಿ ಅಂತ ಇಲ್ಲ ಕೆಲವರು ಇಲ್ಲ ಕೆಲವರು ಅದನ್ನ ಅಪಾರ್ಥ ಮಾಡಿ ಚೀಫ್ ಸೆಕ್ರೆಟರಿ ಅವರಿಗೆ ಮಾಹಿತಿಯನ್ನ ಮೈಸೂರಿಗೆ ಬರ್ತಕ್ಕಂತ ಅವರು ಎಲ್ಲರಿಗೂ ಕೂಡ ಪಾಸಿಟಿವ್ ಟೆಸ್ಟ್ ಮಾಡಿಸಬೇಕು ಆ ತರ ಆದೇಶ ಇದೆ ಅಂತಕಂತದ್ದನ್ನ ಮಾಹಿತಿ ಕೊಟ್ಟಾದ ಮೇಲೆ ಅದು ರಿವೋಕ್ ಆಗಿರತಕ್ಕಂತದ್ದು ಒಂದು ನಿಮಿಷ ಅಲ್ಲಲ್ಲಲ್ಲ ಆಮೇಲೆ ಅದನ್ನ ನಾನು ಮಂದಟ್ ಮಾಡಿದ್ದೇನೆ ಜಿಲ್ಲಾಡಳಿತ ನಾವು ಸಂಬಂಧಪಟ್ಟಂತ ಆಫೀಸರ್ಸ್ ಜಿಲ್ಲಾ ಆಫೀಸರ್ಸ್ ತೆಗೆದುಕೊಂಡಂತ ಡಿಸಿಷನ್ ಹೊರಗಡೆಯಿಂದ ಬಂದಂತ ಅವರಿಗೆ ಪಾಸಿಟಿವ್ ಟೆಸ್ಟ್ ರಿಪೋರ್ಟ್ ಇದ್ದರೆ ಸ್ವಲ್ಪ ಮೂವ್ಮೆಂಟ್ ಕಮ್ಮಿ ಆಗ್ತದೆ ಕೋವಿಡ್ ಕಮ್ಮಿ ಆಗ್ತದೆ ಅಂತಕಂತ ಮೈಸೂರಿನ ಜನತೆಯ ಹಿತದೃಷ್ಟಿಯಿಂದ ತೆಗೆದುಕೊಂಡಂತ ದೃಷ್ಟಿನೇ ವಿನ ಬೇರೆ ಏನಿಲ್ಲ ಮುಂದಕ್ಕೆ ಅದನ್ನ ಯಾವ ತರ ಮಾಡಬೇಕು ಅಂತಕಂತ ಇವತ್ತು ಆಫೀಸರ್ ಕೂಡ ಚರ್ಚೆ ಮಾಡ್ತಿದ್ದಾರೆ ಸರ್ ಚಿತ್ರಮೇನ ನಿನ್ನ ಸ್ಟೇಟ್ಮೆಂಟ್ ಮಾಡಿದರೆ ಸರ್ಕಾರ ಐಸಿಯುನಲ್ಲಿದೆ ಹಿಂಗಾದ್ರೆ ಜನರ ಕಾಪಾಡೋರು ಯಾರು ನೋಡಿ ಸಿಎಂ ಪಾಸಿಟಿವ್ ಅಂತ ಇದ್ದಾರೆ ಪಾಸಿಟಿವ್ ಬಂದಿದ್ದ ಪ್ರಯುಕ್ತ ವಯೋ ಇದೋದ್ರಿಂದ ಅವರು ಹಾಸ್ಪಿಟಲ್ಲೇ ಕುಂತ್ಕೊಂಡು ವರ್ಚುವಲ್ ಮುಖಾಂತರ ನೆನ್ನೆನು ಕೂಡ 2-3 ಅವರ್ ಸಭೆ ಆಗಿದೆ 3 ಗಂಟೆನೂ ಕೂಡ ಏನೇನು ಯಾರಾರು ಏನೇನು ವಿರೋಧ ಪಕ್ಷದವರು ಮಾತಾಡೋದು ಅಂತಕಂತದ್ದನ್ನ ಸಂಪೂರ್ಣ ಕೇಳಿದರು 3 ಗಂಟೆ ನಂತರ ಏನು ಹೇಳಬೇಕು ಅಂತಕಂತದ್ದನ್ನ ವರ್ಚುವಲ್ ಮುಖಾಂತರ ಕೇಳಿದರು ಇವತ್ತು ಗವರ್ನರ್ ಸಭೆಯಲ್ಲೂ ಕೂಡ ವರ್ಚುವಲ್ ಮುಖಾಂತರನೇ ಮಾತಾಡ್ತಾ ಇದ್ದಾರೆ ಹಾಸ್ಪಿಟಲ್ ಅಲ್ಲಿ ಕೋವಿಡ್ 19 ಇದ್ರೂ ಕೂಡ ಈ ಕೋವಿಡ್ 19 ಬಗ್ಗೆ ಏನೆಲ್ಲ ಪ್ರಿಕಾಷನರಿ ತೆಗೆದುಕೊಳ್ಳಬಹುದು ಗವರ್ನಮೆಂಟ್ ಏನು ಡೈರೆಕ್ಷನ್ ಕೊಡಬಹುದು ಸೆಂಟ್ರಲ್ ಗವರ್ನಮೆಂಟ್ ಗೆ ಏನು ಕೊಡಬಹುದು ಅದೆಲ್ಲವನ್ನ ಕೂಡ ಮಾಡುತ್ತಿದ್ದಾರೆ ಅದರಿಂದ ಸಿದ್ದರಾಮಯ್ಯನವರೇ ಐಸಿಯುನಲ್ಲಿ ಇದ್ದಾರೆ ವಿನಾ ಮುಖ್ಯಮಂತ್ರಿಗಳಲ್ಲ